Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕರು ಹಾಕಿದ್ದು ದನದ ಹಾಲಿರುತ್ತಲ್ಲ ಫಸ್ಟ್ದು, ಅದರಿಂದ ಕೊಲೆಸ್ಟ್ರಮ್ ಅಂತಾರೆ, ಅದರಿಂದ ಹೇಗಪ್ಪ ಡಿಶ್ ಮಾಡೋದು ಗಿಣ್ಣು ಅಂತ ಹೇಳ್ತೀನಿ. ಈಗ ನೋಡಿ, ಅದಕ್ಕೆ ಒಂದು ಕಪ್ಪು ಕೊಲೆಸ್ಟ್ರಮ್ ಹಾಲು ತೊಗೊಳ್ಳಿ. ಅದಕ್ಕೆ 2.5 ಕಪ್ಪು ನಾನು ಅಮೂಲ್ ತಾಜಾ ಹಾಲು ಹಾಕಿದ್ದೀನಿ. ನೀವು ಯಾವುದು ನಂದಿನಿನೋ ಅಥವಾ ಇದು ಗುಡ್ ಲೈಫೋ, ನಿಮಗೆ ಯಾವುದು ಹಾಲು ಅವೈಲೇಬಲ್ ಇದೆಯೋ ಅದನ್ನ ಹಾಕ್ಕೊಳ್ಳಿ. ಅದು ಚೆಕ್ ಮಾಡಬೇಕು ಮಾತ್ರ, ಫಸ್ಟು ಟೆಸ್ಟ್ ಮಾಡಬೇಕು ಎಷ್ಟಕ್ಕೆ ಎಷ್ಟು ಹಿಡಿಸುತ್ತೆ ಅಂತ. ಹಾಗೆ ನಾನು 2.5 ಕಪ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ನೋಡಿ, ಅದನ್ನು ಇವಾಗ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ನನಗೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನೋಡಿ, ಅದನ್ನು ಒಂದು ಜಲ್ದಿ ಮಾಡಬೇಕು, ಅದನ್ನು ಜಸ್ಟ್ ಪಾಸ್ ಥ್ರೂ ಮಾಡಿ ಸೀವಲ್ಲಿ. ಏನಾದರೂ ಡೈರೆಕ್ಟ್ ಗಿರಿಟ್ ಇದ್ದರೆ ತೆಗಿಬೇಕಲ್ಲ. ಮೊದಲೇ ಮಾಡಿಬಿಟ್ಟು ನಾವು ಈ ಹಾಲು ಮಿಕ್ಸ್ ಮಾಡ್ತೀವಲ್ಲ ಅಂತಂದ್ಬಿಟ್ಟು ನಾನು ಆಮೇಲೆ ಸೀವ್ ಮಾಡಿದ್ದೀನಿ. ಈಗ ಅದಕ್ಕೆ ಅದರಿಂದ 1 ಕಪ್ಪು ಮಿಕ್ಸ್ ಮಾಡಿರೋವಂಥ ಹಾಲು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ 2.5 ಟೀಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ನನಗೆ ಅಷ್ಟು ಸಾಕು ಅನ್ನಿಸ್ತು, ನಿಮಗೆ ಬೇಕಾದ್ರೆ ಒಂಚೂರು ಜಾಸ್ತಿ ಹಾಕ್ಬೋದು. ಕರೆಕ್ಟಾಗಿದೆ ಆ್ಯಕ್ಚುಲಿ. 1 ಕಪ್ಗೆ 2.5 ಟೀಸ್ಪೂನ್ ನಾನು ಜಾಗರಿ ಹಾಕಿದ್ದೀನಿ. ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಇವಾಗ ಅದು ನೋಡಿ ಕಂಬೈನ್ ಮಾಡಿದ ಹಾಲು ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಅದನ್ನು ಬೌಲ್ 2 ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಕನ್ವೀನಿಯೆನ್ಸಿಗೆ, ಕುಕ್ ನಮಗೆ ಸ್ಟೀಮ್ ಮಾಡೋ ಕನ್ವೀನಿಯೆನ್ಸ್ಗೋಸ್ಕರ ಹಾಗೆ ಮಾಡಿದ್ದೀನಿ ನಾನು. ನೀವು ಅದನ್ನೇ ಸೀದಾ ಹಾಗೆ ಕುಕ್ ಮಾಡ್ಬೋದು, ನಾನು ಕನ್ವೀನಿಯೆನ್ಸ್ಗೋಸ್ಕರ ಹೀಗೆ ಮಾಡಿದ್ದೀನಿ. ಈಗ 2 ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅದಕ್ಕೆ ಒಂಚೂರು ಕಾರ್ಡಮಮ್ ಪೌಡ್ರ್ ಏಲಕ್ಕಿ ಪುಡಿ 2ಕ್ಕೂ ಹಾಕ್ಕೊಳ್ಳಿ. ಈಗ ಸಕ್ಕರೆದ ವರ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ಪು ಮಿಕ್ಸ್ ಮಾಡಿರುವಂಥ ಹಾಲಿದೆಯಲ್ಲ ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಕೊಲೆಸ್ಟ್ರಮು ಮತ್ತು ನಾರ್ಮಲ್ ಮಿಲ್ಕ್ ಮಿಕ್ಸ್ಚರ್ ಇದೆಯಲ್ಲ ಅದು. ಈಗ ಅದಕ್ಕೆ ಸಕ್ಕರೆ ಎಷ್ಟು ಬೇಕೋ ನಿಮಗೆ ಆ ಟೇಸ್ಟಿಗೆ ಕರೆಕ್ಟಾಗಿ ಸಕ್ಕರೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಪೂರ್ತಿ ಮಿಕ್ಸ್ ಆಗೋ ತನಕ, ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕೇಸರಿ ಇರುತ್ತಲ್ಲ, ಕೇಸರಿ ಹೆಸಳು ಅದು ಹಾಕ್ಕೊಳ್ಳಿ, ಸ್ಯಾಫ್ರನ್ ಸ್ಟ್ರಿಂಗ್ಸು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಹಾಗೆ ಇವಾಗ ನೋಡಿ ಹಾಲನ್ನ ತೋರಿಸ್ತಾ ಇದ್ದೀನಿ ನೋಡಿ, ಮಿಕ್ಸ್ ಮಾಡಿರೋವಂಥ ಹಾಲು. ಈಗ ಅದನ್ನು 2 ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮರ್ ಬಿಸಿ ಮಾಡಿದ್ದೀನಿ, ಅದರಲ್ಲಿ 2 ಬೌಲ್ನ ಮೊದಲು ಬೆಲ್ಲ ಹಾಕಿರೋದು ಇಡ್ತಾ ಇದ್ದೀನಿ. ಈಗ ನೋಡಿ ಸಕ್ಕರೆ ಹಾಕಿರೋದು ಗಿಣ್ಣು ಮಿಲ್ಕ್ ಇಡ್ತಾ ಇದ್ದೀನಿ ಗಿಣ್ಣು ಮಾಡಲಿಕ್ಕೆ. ಓಕೆ, ಈಗ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು 20 ನಿಮಿಷನಾದರೂ ಸ್ಟೀಮ್ ಮಾಡಬೇಕಾಗತ್ತೆ. ತುಂಬ ಫ್ಯಾಟಿ ಮಿಲ್ಕ್ ಅಲ್ವಾ ಅದು. ಈಗ ನೋಡಿ ಆಗಿದೆಯಾ ಅಂತ ಚೆಕ್ ಮಾಡಿ. ಫಸ್ಟ್ ಕ್ಲಾಸ್ ಅದಾಗಿದೆ ನೋಡಿ. ಇವಾಗ ಸ್ಪೂನ್ ಬ್ಯಾಕಿಂದ ನೋಡಿ ಎಲ್ಲದಕ್ಕೂ ಹಾಕಿ ನೋಡ್ತಾ ಇದ್ದೀನಿ. ಒಂದೇ ಥರ ಕುಕ್ ಆಗಿರುತ್ತೆ ಬಿಡಿ, ಆದ್ರೂ ನೋಡಿದ್ರ ನೋಡಿ. ಇವಾಗ ನಿಮಗೆ ರೆಡಿ ಆಯಿತು ಆ್ಯಕ್ಚುಲಿ ಗಿಣ್ಣು ಸವಿಲಿಕ್ಕೆ. 2 ಟೇಸ್ಟ್ದು ಸಕ್ಕರೆ ಮತ್ತು ಬೆಲ್ಲ ಮತ್ತು ಸಕ್ಕರೆ ಹಾಕಿರೋದು. ಇವಾಗ ನೋಡಿ ಇಲ್ಲಿ ಬೆಲ್ಲ ಹಾಕಿರೋದು ತೋರಿಸಿದ್ದೀನಿ, ಫಸ್ಟು ಸಕ್ಕರೆ ಹಾಕಿರೋದು ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟ್. ಬಾಯ್ ಬಾಯ್.